ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಐದು ಆನೆಗಳಿಗೆ ಪೂಜೆ ಆಗಿದೆ. ಚಾಮುಂಡೇಶ್ವರಿ ಕರ್ನಾಟಕದ ಜನತೆ ಆಯಸ್ಸು ಆರೋಗ್ಯ ಭಾಗ್ಯವನ್ನೆಲ್ಲವನ್ನ ಕೊಟ್ಟು ಕರೋನಾ ಮುಕ್ತ ರಾಜ್ಯವನ್ನಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ತಮ್ಮ ಮುಖಾಂತರ ನಾಳೆ ನಡೆಯತಕ್ಕಂಥ ಜಂಬೂ ಸವಾರಿ ಏನು ಎಕ್ಸ್ಪರ್ಟ್ ಕಮಿಟಿನ ಹೇಳಿದ್ದಾರೆ 300 ಜನದ ಮೇಲೆ ಇಲ್ಲ ಅಂತೇಳಿ ಅಷ್ಟು ಒಳಗಡೆ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಾಳೆ ಮುಖ್ಯಮಂತ್ರಿಗಳು 2.5 ಗಂಟೆಗೆ ಬಂದು ಏನು ಕಾರ್ಯಕ್ರಮ ಪ್ಯಾಲೇಸ್ ಒಳಗಡೆ ಇದೆ ಆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾರೆ. ಮೈಸೂರಿನ ಮಾ ಜನತೆಯನ್ನು ಕೂಡ ಇವತ್ತೇನು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನೆನಪಿನ ಕಾರ್ಯಕ್ರಮ ರಾಜೇಶ್ ಕೃಷ್ಣಂದು ಸುಮಾರು 6 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ. ಅದೇ ಥರ ನಾಳೆನೂ ಕೂಡ ಜಂಬೂ ಸವಾರಿ ಕಾರ್ಯಕ್ರಮವನ್ನು ವರ್ಚುವಲ್ ಮುಖಾಂತರ ನೋಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಎಲ್ಲ ಜನತೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೇನೆ. 300 ಜನ ಮಾಡಿದ್ದಾರೆ, ಇವಾಗ ತಾನೇ ಬಂದಿದ್ದೀನಿ, ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಕೂಲಂಕುಷವಾಗಿ ನೋಡ್ತೇನೆ. ಅದು ಮಾಧ್ಯಮದವರಿಗೆ ಸಪ್ರೇಟ್ ಮಾಡಿದ್ದಾರೆ, ಪೊಲೀಸ್ನವರಿಗೆ ಸಪ್ರೇಟ್ ಮಾಡಿದ್ದಾರೆ, ಆಮೇಲೆ ಆನೆ ಜೊತೆಲಿ ಬಂದಂಥವ್ರಿಗೆ ಸಪ್ರೇಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲರಿಗೂ 300 ಜನದ ಒಳಗಡೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಹೇಳಿದ್ದಾರೆ. ಈಗ ನಮ್ಮ ಇಲಾಖೆಯಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟವರು ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನನ್ನ ಬೆಂಗಳೂರಿನಲ್ಲಿ ಏನು ಮಳೆಯಿಂದ ಅನಾಹುತ ಆಗಿತ್ತು 25,000 ರೂಪಾಯಿನ ಕೊಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಥ್ರೋಟ್ ಉತ್ತರ ಕರ್ನಾಟಕ ಎಲ್ಲನೂ ಮುಖ್ಯಮಂತ್ರಿ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ರೆವಿನ್ಯೂ ಮಂತ್ರಿಗಳು ಎಲ್ಲ ಜಿಲ್ಲೆಗೆ ವೀಕ್ಷಣೆ ಮಾಡಿ ಅಲ್ಲಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಅವರ ಅನುದಾನದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅದು ಒನ್ ವೇ ಟೈಪ್ ಆಗಿದೆ. ಮುಂದರತ್ನಮ್ರವರು 6 ವರ್ಷದಿಂದ ಮಾಡಿರ್ತಕ್ಕಂಥ ಸೇವೆ ಕಾನ್ಸ್ಟಿಟ್ಯೂಯೆನ್ಸಿಲಿ ಭಾಳ ವ್ಯವಸ್ಥಿತವಾಗಿ ಸುಮಾರು 90% ಕಾಮಗಾರಿಗಳು ಏನಿದೆ ಆ ಭಾಗದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಒಂದು ಥರದಲ್ಲಿ ನನಗೂ ಕೂಡ ನಾನು ಕಳೆದ ಒಂದು ವಾರದಿಂದ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಟೂರ್ ಮಾಡ್ತಾ ಇದ್ದೇನೆ, ನನಗೂ ಕೂಡ ಆಶ್ಚರ್ಯ ಆಗ್ತದೆ ಆ ಮಟ್ಟದಲ್ಲಿ ಡೆವಲಪ್ಮೆಂಟ್ ವರ್ಕ್ನ ಮಾಡಿದ್ದಾರೆ. ಒಂದು ಎರಡನೇದು ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೂ ಕೂಡ 25 ಕೆಜಿ ಅಕ್ಕಿ ಬೇಳೆ ಗೋಧಿ ಏನೇನು ವ್ಯವಸ್ಥಿತವಾದ ಬೇಕು ಒಂದು ತಿಂಗಳಿಗೆ ಆಗುವಂಥ ಮೆಟೀರಿಯಲ್ಸ್ನ ಪ್ರತಿ ಮನೆಗೆ ಕೊಟ್ಟಿರತಕ್ಕಂಥದ್ದು. ಆಮೇಲೆ ಒಂದು ಚೌಟ್ರಿನ ಬುಕ್ ಮಾಡಿ ಪ್ರತಿಯೊಬ್ಬರಿಗೂ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಅಷ್ಟು ಜನಕ್ಕೂ 1-1.5 ತಿಂಗಳು ಮೇಂಟೈನ್ ಮಾಡಿದ್ದಾರೆ. ಅವರು ಶಾಸಕರು ಇಲ್ಲದೇ ಇದ್ದಾಗಲೂ ಸಮಿತಿ ಆ ಥರದಲ್ಲಿ ನಾವು ಡೆವಲಪ್ಮೆಂಟ್ ಆಧಾರದ ಮೇಲೆ ನಾವು ಮತ ಕೇಳ್ತಾ ಇದ್ದೀವಿ. ಶಾಸಕ ಇಷ್ಟೆಲ್ಲ ಮಾಡ್ತಾನೆ, ಸರ್ಕಾರ ಹೀಗಿದೆ, ಸುಮಾರು 800 ಕೋಟಿ ಅನುದಾನವನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಮೇಲೆ ಆರ್ ಆರ್ ನಗರ್ ಕೊಟ್ಟಿದ್ದಾರೆ. ಕಾರ್ಪೊರೇಷನಲ್ಲಿ ಸುಮಾರು 100-150 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಎಲ್ಲ ಸೇರಿ 1,000 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಮಾಡ್ತಿದ್ದಾರೆ. 6 ವರ್ಷದಿಂದ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಾದಾರದ ಮೇಲೆ ನಾವೆಲ್ಲ ಕೂಡ ಮತವನ್ನು ಕೇಳ್ತಾ ಇದ್ದೇವೆ. 100% ಪಾರದರ್ಶಕ ಇದೆ. ಕಾಂಗ್ರೆಸ್ನವರು ಸುಮ್ಮನೆ ಹೊರಗಡೆಯಿಂದ ಬಂದು ಅಲ್ಲಿ ಪಾಂಪ್ಲೇಟ್ ಅವರಿಗೆ ಕಾರ್ಯಕರ್ತರು ಯಾರು ಸಿಗ್ತಾ ಇಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದಂಥವರು 99% ಮುಂದರತ್ನಂಜದಲ್ಲಿ ಭಾರತೀಯ ಜನತಾ ಪಕ್ಷ ಸೇರಿದ್ದಾರೆ. ಅನೇಕ ಮುಖಂಡಗಳು ಜೆ ಡಿ ಎಸ್ ಅಲ್ಲಿ ಇದ್ದಂಥವರು ಕೂಡ ಬಿ ಜೆ ಪಿಗೆ ಸೇರಿದ್ದಾರೆ. ಅದಕ್ಕೆ ಆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಎಲ್ಲ ಒಟ್ಟೋದ್ರಲ್ಲ ಅಂತೇಳಿ ಸುಮ್ಮನೆ ಹೊರಗಡೆಯಿಂದ ಕರ್ಕೊಂಡ್ಬಂದು ಪಾಂಪ್ಲೇಟ್ ಕೊಡಿಸ್ತಕ್ಕಂಥದ್ದು ಪಾಂಪ್ಲೇಟ್ ಇಡ್ತಕ್ಕಂಥದ್ದು ಆ ಥರ ಮಾಡ್ತಿದ್ದಾರೆ. ನಾವು ಭಾರತೀಯ ಜನತಾ ಪಕ್ಷದವರು 9 ವಾರ್ಡಲ್ಲಿ ಎಲ್ಲೂ ನಾವು ಬೇರೆದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪ್ರತಿ ಮನೆಗೆ ಹೋಗ್ತಕ್ಕಂಥದ್ದು ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಮುಂದರತ್ನಮ್ಮು ಡೆವಲಪ್ಮೆಂಟ್ ಮಾಡಿದರೆ ನಿಮಗೆ ಸ್ಪಂದಿಸಿದರೆ ನೀವು ನಮಗೆ ಇನ್ನೊಂದು ಟರ್ಮು ಅವಕಾಶ ಕೊಡಿ ಮುಂದರತ್ನಮ್ಮಗೆ ಅಂತಕ್ಕಂಥದ್ದು ನಮ್ಮ ಓಟ್ ಮತ ಕೇಳ್ತಕ್ಕಂಥದ್ದು ಪ್ರಚಾರದ ಏನಾಗಿದೆ. ಹೊರಗಡೆಯಿಂದ 2-3 ಸಾವಿರ ಜನ ಬಂದಿದ್ದಾರೆ, ಅನ್ನೆಸೆಸರಿ ಗಲಾಟೆ ಕ್ರಿಯೇಟ್ ಆಗ್ತದೆ. ಅದರಿಂದ ಹೊರಗಡೆ ಬರ್ತಕ್ಕಂಥವ್ರನ್ನ ಅವಾಯ್ಡ್ ಮಾಡಿ ಡೆವಲಪ್ಮೆಂಟಲ್ಲಿ ನೀವು ಕೇಳಿ ನಾನು ಕೇಳ್ತೀನಿ. ಹೊರಗಡೆಯವರು ಯಾರು ಬರೋದು ಬೇಡ ಅಂತಕ್ಕಂಥದ್ದು ಆ ಥರ ಜಾಸ್ತಿ ಜನ ಬಂದು ಇಲ್ಲಿರ್ತಕ್ಕಂಥ ಸ್ಲಮ್ ಇದ್ದಾರೆ, ಎಜುಕೇಟೆಡ್ ಪೀಪಲ್ಸ್ ಇದ್ದಾರೆ, ಅನಾಹುತ ಆಗ್ಬೋದು ಅಂತಕ್ಕಂಥ ಊಹೆ ಮೇಲೆ ಮುಂದರತ್ನಮ್ಮವ್ರು ಹೇಳಿದ್ದಾರೆ ವಿನ ಬೇರೆ ಅರ್ಥದಲ್ಲಿ ಹೇಳಿ. ಶಿವಕುಮಾರ್ ಹೇಳ್ತಾರೆ, ಶಿವಕುಮಾರ್ ಮಾತು ಏನಿದೆ ಇವ್ರೆ, ಶಿವಕುಮಾರ್ ಮಾತನ್ನ
ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕೇಳೋದಿಲ್ಲ. ಈಗ ನಾವೆಲ್ಲ ಬಂದಿಲ್ವ ಅಲ್ಲಿಂದ, ನಾವೆಲ್ಲ ಬರಲಿಕ್ಕೆ ಯಾರು ಕಾರಣರು? ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ಇವರೇ ಕಡಲೆಕಾಯಿ ತಿಂತಿದ್ರ? ಯಾಕೆ ಕಾಂಗ್ರೆಸ್ ಪಕ್ಷ ಬಿಟ್ಟೋದ್ರು? ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು, ನಾನು ಬೈರ್ತಿ ಮುಂದ್ರತ್ನವರೆಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷ ಬಿಡ್ಬೇಕಾದ್ರೆ ಏನಂತಿಲ್ಲ, ಇವ್ರಿಗೆ ಮಾಹಿತಿ ಕೊಟ್ಟಿರ್ಲಿಲ್ವ ಅಲ್ವಾ? ಈಗ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಅವ್ರ ಮಾತಿಗೆ ಏನು? ಈಗ ಮುಂದ್ರತ್ನಮ್ಮನಿಗೆ ಸೋರ್ಸ್ಲಿಕ್ಕಂಥದ್ದಕ್ಕೆ ಇವ್ರಿಗೆ ಯಾರ ಕೈಲೂ ಆಗೋದಿಲ್ಲ. ಅದಕ್ಕೆ ಚುನಾವಣೆಯಲ್ಲಿ ಈ ಥರ ಇಂಡೈರೆಕ್ಟಾಗಿ ಅದು ಕ್ರಿಯೇಟ್ ಮಾಡೋದು, ಒಕ್ಕಲಿಗರದ್ದು ಬೆಲ್ಟ್ ಒಕ್ಕಲಿಗರದ್ದು ಪ್ಲೇಟ್ ಹಾಕೋದು, ಇದ್ಯಾವುದು ಕೂಡ ಅಲ್ಲಿ ಮುಂದ್ರತ್ನಮ್ಮ ವಿರುದ್ಧ ಯಾವುದು ಕೂಡ ನಡೆಯಲ್ಲ, ನೂರಕ್ಕೆ ನೂರು ನಡೆಯಲ್ಲ. ಅದರಿಂದ ಸುಮ್ಮನೆ ಏನೋ ಬರ್ತಕ್ಕಂಥದ್ದು ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದು ಹೋಗ್ತದೆ. ಇವ್ರ ಮಾತಿಗೆ ಕವಡೆ ಕಿಮ್ಮತ್ತು ವ್ಯಾಲ್ಯೂ ಇಲ್ಲ ಆರ್ ಆರ್ ನಗರ ಕ್ಷೇತ್ರದಲ್ಲಿ. ನೂರಕ್ಕೆ 60% ರಾಜಕಾಲುವೆಗಳು ಈಗೆಲ್ಲ ಕಂಪ್ಲೀಟ್ ಆಗಿದೆ. ಒತ್ತುವರಿ 40% ಒತ್ತುವರಿ, ಅಲ್ಲಲ್ಲೇ ಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ಒತ್ತುವರಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಮುಖ್ಯಮಂತ್ರಿಗಳು ಯಾವ್ದು ಮಳೆ ಅನಾಹುತ ಆಗಿತ್ತು 25,000 ರೂಪಾಯಿನ ಅನೌನ್ಸ್ ಮಾಡಿದ್ದಾರೆ. ಈಗ ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ಬೆಂಗಳೂರು ಮೈಸೂರು ರೋಡ್ನಲ್ಲಿ ಒಂದು ಬ್ರಿಡ್ಜೇ ಕೊಚ್ಕೊಂಡು ಹೋಗಿತ್ತು, ಅದಕ್ಕೆ 8 ಕೋಟಿ ಎಸ್ಟಿಮೇಟ್ ಮಾಡಿದರು. 8 ಕೋಟಿ ನನ್ನ ಕೂಡ ಮಾತಾಡಿದ್ದೀನಿ, ಒಂದು ವಾರದಲ್ಲಿ 8 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮನೆ ಎಲ್ಲೆಲ್ಲ ಅನಾಹುತ ಆಗಿತ್ತು ಅಲ್ಲೆಲ್ಲ ಈಗ ಯಾವುದಾದ್ರು ಹೈಕೋರ್ಟಲ್ಲಿ ಸ್ಟೇ ಇದೆ, ಅದೆಲ್ಲ ವೆಕೆಟ್ ಮಾಡಿಸಿ ಈ 40% ಏನು ರಾಜಕಾಲುವೆ ಒತ್ತುವರಿ ತಡೆ ನಿಂತಿದೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದನ್ನು ಸೆಟ್ರೇಟ್ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಯಾರೂ ಕಂಡರಿಯದಂಥ ಮಳೆ ಮೊನ್ನೆ 2 ದಿವಸದಲ್ಲಿ, ಅದರಿಂದ ಪ್ರಿಕಾ ಈ ಮಟ್ಟದಲ್ಲಿ ಮಳೆ ಆಗ್ತಾರೆ ಅಂತಕ್ಕಂಥದ್ದು ಯಾರು ಊಹೆ ಮಾಡಿರಲಿಲ್ಲ. ಅನಾಹುತ ಆಗಿದೆ. ಮುಖ್ಯಮಂತ್ರಿಗಳು ಇದು ಕೊಡತಕ್ಕಂಥದ್ಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಈಗ ಸರ್ವೆ ಕೂಡ ನಡೀತಾ ಇದೆ, ಯಾರ್ಯಾರಿಗೆ ಅನಾಹುತ ಆಗಿದೆ ಅದೆಲ್ಲ ಕೂಡ ಹಣ ಬಿಡುಗಡೆ